ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಚೆಕ್ಗಳ ವ್ಯವಹಾರಕ್ಕೆ ಕೆಲವೊಂದು ಮಹತ್ವದ ಬದಲಾವಣೆಯನ್ನು ಈಗ ಮಾಡಿದೆ. ಈ ಬದಲಾವಣೆಯು ಇದೇ ಒಂದು ಹೊಸ ವರ್ಷ ಅಂದ್ರೆ ಜನವರಿ 1, 2021 ಜಾರಿಗೆ ಬರಲಿದೆ. ಏನಪ್ಪ ಇದೊಂದು ಮಹತ್ವದ ಬದಲಾವಣೆ, ಈಗ ಚೆಕ್ ವ್ಯವಹಾರ ಮಾಡಲು ಈ ನಿಯಮಗಳು ಏನೇನು ಎಂಬುದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸ್ನೇಹಿತರೆ, ಚೆಕ್ಗೆ ಸಂಬಂಧಪಟ್ಟಂತಹ ಕೋರ್ಟ್ನಲ್ಲಿ ಕೇಸುಗಳು ದಿನೇ ದಿನೇ ಹೆಚ್ಚಳ ಆಗ್ತಾ ಇವೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಹೊಸ ನಿಯಮ ಕಾಯ್ದೆ ತಂದಿದೆ. ಇದೇನಪ್ಪ ಅಂದ್ರೆ ಪಾಸಿಟಿವ್ ಪೇ ಸಿಸ್ಟಮ್ ಅಂತ. ಈ ಒಂದು ನಿಯಮದ ಪ್ರಕಾರ ಇನ್ಮೇಲೆ 50,000 ಹೆಚ್ಚಿನ ಒಂದು ಅಮೌಂಟ್ ನ ಇರುವ ಚೆಕ್ಗಳನ್ನು ನೀವು ಬ್ಯಾಂಕಿನಲ್ಲಿ ಸಲ್ಲಿಸಬೇಕಾದ್ರೆ ನೀವು ಬ್ಯಾಂಕಿಗೆ ಈ ಮೊದಲೇ ತಿಳಿಸಬೇಕಾಗುತ್ತೆ. ಅಂದ್ರೆ ನೀವು 50,000 ಮೇಲ್ಪಟ್ಟು ಚೆಕ್ಗಳನ್ನು ಬರಿಬೇಕಾದ್ರೆ ಈ ಒಂದು ನಿಯಮ ಇಲ್ಲಿ ಅನ್ವಯ ಆಗುತ್ತೆ. ಈಗ ಒಂದ್ ವೇಳೆ ಈಗ ಉದಾಹರಣೆಗೋಸ್ಕರ ನಿಮ್ಗೆ ಹೇಳ್ತೀನಿ, ಈಗ 50,000 ಮೇಲ್ಪಟ್ಟು ಚೆಕ್ ಅನ್ನು ನೀವು ಯಾರಿಗಾದ್ರೂ ನೀವು ಕೊಡ್ತಾ ಇದ್ದೀರಾ ಅಂದಲ್ಲಿ ಅದಕ್ಕೆ ನೀವು ಚೆಕ್ ನಲ್ಲಿ ನೀವು ಡೇಟು, ಹಾಗೇನೆ ಅವರ ಹೆಸರು, ವರ್ಡ್ಸ್ ಗಳಲ್ಲಿ ಅಮೌಂಟ್ ಅನ್ನು ಹಾಕ್ಬೇಕು, ಹಾಗೇನೆ ಸಂಖ್ಯೆಗಳು ಕೂಡ ಅಮೌಂಟ್ ಅನ್ನು ಹಾಕಿ ನೀವು ಎಲ್ಲಾ ಸರಿಯಾಗಿ ಚೆಕ್ ಇದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಂಡು ನೀವು ಆ ಒಂದು ಚೆಕ್ಕಿನ ಮೇಲ್ಭಾಗದ ಒಂದು ಫೋಟೋವನ್ನು ಹಾಗೇನೆ ಹಿಂಭಾಗದ ಫೋಟೋವನ್ನು ತೆಗೆದು ನೀವು ಬ್ಯಾಂಕಿಗೆ ಕಳಿಸಬೇಕಾಗುತ್ತೆ. ಹೀಗೆ ತೆಗೆದ ಫೋಟೋವನ್ನು ನೀವು SMS ಮುಖಾಂತರ ಆದರೂ ಕಳಿಸ್ಬೋದು, ಹಾಗೇನೆ ಇಮೇಲ್, ಹಾಗೇನೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸಾಫ್ಟ್ವೇರ್ಗಳನ್ನು ಮಾಡಲಾಗಿದೆ ಅಥವಾ ಮೊಬೈಲ್ಗಳಲ್ಲಿ ಆ್ಯಪ್ಗಳನ್ನು ಕೂಡ ಮಾಡಲಾಗಿದೆ. ಸೊ ಈ ಒಂದು ಮೀಡಿಯಾಗಳ ಮೂಲಕ ನೀವು ಬ್ಯಾಂಕಿಗೆ ನಿಮ್ಮ ಒಂದು ಚೆಕ್ನ ಮೇಲ್ಭಾಗದ ಫೋಟೋ ಹಾಗೇನೆ ಹಿಂಬದಿಯ ಫೋಟೋವನ್ನು ತೆಗೆದು ನೀವು ಕೊಡಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಒಮ್ಮೆ ಬ್ಯಾಂಕಿಗೆ ಆ ಒಂದು ಫೋಟೋ ಪ್ರತಿ ನೀವು ಕಳಿಸಿದ ನಂತರ ಆ ಚೆಕ್ ಅನ್ನು ಹಾಗೇನೆ ಅಲ್ಲಿ ನೀವು ಕೊಟ್ಟಿರಬೇಕಾಗುತ್ತೆ. ಅವನು ಕೂಡ ಆ ಚೆಕ್ ಅನ್ನು ತೆಗೆದುಕೊಂಡವನು ಕೂಡ ಅದನ್ನು ಹಾಗೆ ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ಇದರ ಅರ್ಥ ನೀವು ಏನೇ ಅಮೌಂಟ್ ಅನ್ನು ನೀವು ಯಾರಿಗಾದ್ರೂ ಕೊಡಬೇಕಾದ್ರೆ ನೀವು ಮುಂಚೆನೆ ಬ್ಯಾಂಕಿಗೆ ತಿಳಿಸಿರ್ಬೇಕಾಗುತ್ತೆ. ಸೊ ಇದು ಒಂದು ನಿಯಮ. ಇದಕ್ಕೆ ನಿಮಗೆ ಪಾಸಿಟಿವ್ ಪೇ ಸಿಸ್ಟಮ್ ಅಂತ ರಿಸರ್ವ್ ಬ್ಯಾಂಕ್ ಕರೆದಿದೆ. ಅಂದ್ರೆ ಯಾರಿಗಾದ್ರೂ ಚೆಕ್ ಕೊಟ್ಟಾಗ ಕೂಡ ಅವನಿಗೆ ಆ ಅಮೌಂಟ್ ಸಿಗ್ಲೇಬೇಕು. ಈ ಒಂದು ಹೊಸ ಪದ್ಧತಿಯಿಂದಾಗಿ ಚೆಕ್ ಬೌನ್ಸ್ ಪ್ರಕರಣಗಳು ಕಡಿಮೆ ಆಗಲಿವೆ, ಹಾಗೇನೆ ಅದರ ಒಂದು ದುರ್ಬಳಕೆಗಳು ಕೂಡ ನಿಲ್ಲಲಿದೆ. ಇನ್ಮೇಲೆ ಯಾರಿಗಾದ್ರೂ ನೀವು ಚೆಕ್ ಅನ್ನು ಕೊಡಬೇಕಾದ್ರೆ ಖಾಲಿ ಚೆಕ್ ಅನ್ನು ಕೊಡುವಂತೆ ಇಲ್ಲ. ಅಲ್ಲಿ ನಿಮ್ಗೆ ಸರಿಯಾದ ರೀತಿಯಲ್ಲಿ ನೀವು ಎಲ್ಲಾ ವಿವರಗಳನ್ನು ಬರೆದು ನೀವು ಆ ಒಂದು ಚೆಕ್ ಅನ್ನು ನೀವು ಕೊಡಬೇಕಾಗುತ್ತೆ. ಹಾಗೇನೆ ಒಂದು ನಿಗದಿತ ಸಮಯದ ಒಳಗೆ ಅಲ್ಲಿ ನೀವು ಚೆಕ್ ಅನ್ನು ಕೂಡ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಲೇಬೇಕಾಗುತ್ತೆ. ಇದು ಮುಂಚೆ ಮಾಡ್ತಿದ್ದಂತಹ ಖಾಲಿ ಚೆಕ್ಗಳ ವ್ಯವಹಾರ ಇನ್ಮೇಲೆ ಸಂಪೂರ್ಣವಾಗಿ ನಿಲ್ಲಲಿದೆ. ಯಾಕಂದ್ರೆ ಆ ಫೋಟೋ ಪ್ರತಿಯಲ್ಲಿ ನೀವು ಕೊಟ್ಟಂತಹ ಒಂದು ಫೋಟೋ ಪ್ರತಿಯಲ್ಲಿ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನೀವು ಚೆಕ್ಗಳನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾದಂತಹ ಒಂದು ಅನಿವಾರ್ಯತೆ ಇಲ್ಲಿ ಇದೆ. ಒಂದ್ ವೇಳೆ ನೀವು ಖಾಲಿ ಚೆಕ್ ಅನ್ನು ಕೊಟ್ಟು ನೀವು ಅದನ್ನು ಫೋಟೋ ಪ್ರತಿಯನ್ನು ನೀವು ಕೊಡಲಾರದಂತೆ ಇದ್ದಲ್ಲಿ ಆ ಚೆಕ್ ಪ್ರೆಸೆಂಟ್ ಆದಾಗ ಆ ಚೆಕ್ ಅನ್ನು ರಿಜೆಕ್ಟ್ ಮಾಡುವ ಹಕ್ಕು ಬ್ಯಾಂಕಿಗೆ ಇರುತ್ತೆ. ಅಲ್ಲಿ ನೀವು ಪ್ರತಿ ಬಾರಿ ಕೂಡ 50,000 ಮೇಲ್ಪಟ್ಟು ಯಾವುದೇ ಚೆಕ್ ಅನ್ನು ಕೊಟ್ಟಾಗ ಅದರ ಸಂಪೂರ್ಣ ವಿವರವನ್ನು ನೀವು ಫೋಟೋ ಪ್ರತಿ ಮೂಲಕ ನೀವು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ. ಹಾಗೇನೆ ಆ ಚೆಕ್ ತೆಗೆದುಕೊಂಡನ್ನು ಕೂಡ ನಿಗದಿತ ಸಮಯದ ಒಳಗೆ ಅದನ್ನ ಅಲ್ಲಿ ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಅಮೌಂಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ನಾನು ಕೊಟ್ಟಂತಹ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಂದ ಬಂದುಗಳದೆ ಶೇರ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಹಾಗೇನೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ದಯಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮಗೆ ಉತ್ತರಿಸೋ ಪ್ರಯತ್ನ ಮಾಡ್ತೇನೆ. ಧನ್ಯವಾದಗಳು.